ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಈಗಾಗಲೇ ಸಮಾಂತರ ಶ್ರೇಣಿ ಬಗ್ಗೆ ಮೂರು ವಿಡಿಯೋಗಳನ್ನು ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಮುಂದಿನ ವಿಡಿಯೋವನ್ನು ಇವತ್ತಿನ ಒಂದು ದಿನ ಕಲಿಯೋಣ. ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸ್ವಾಗತವನ್ನು ಬಯಸ್ತಾ, ಸಮಾಂತರ ಶ್ರೇಣಿ ಇದರ ಕುರಿತಾಗಿ ಮಾಡ್ತಕ್ಕಂಥ ಭಾಗ 4. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಹಿಂದೆ ಅಭ್ಯಾಸವನ್ನು ಬಿಡಿಸ್ತಾ ಇದ್ದೀವಿ, ಅದರ ಮುಂದುವರೆದ ಭಾಗವನ್ನು ಆರಂಭದಿಂದ ಮಾಡೋಣ. ಸೊ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಅರ್ಥ, ಸಮಾಂತರ ಶ್ರೇಣಿಯ ವ್ಯಾಖ್ಯೆ, ಸಮಾಂತರ ಶ್ರೇಣಿಯನ್ನು ಗುರುತಿಸೋದು, ಸಮಾಂತರ ಶ್ರೇಣಿಯ ಮುಂದಿನ ಪದಗಳನ್ನು ಬರೆಯುವುದು ಮತ್ತು ಸಮಾಂತರ ಶ್ರೇಣಿಯ ಪದಗಳು ಯಾವ ರೀತಿ ಹೊಂದಾಣಿಕೆಯಾಗಿರ್ತಾವೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡಿವಿ. ಅದನ್ನು ಮುಂದುವರ್ಸ್ತಾ ಈ ಅಭ್ಯಾಸವನ್ನು ಒಂದು ಅಭ್ಯಾಸ 1.3 ಒಂದನ್ನು ಅಭ್ಯಾಸ 1.1 ಆರಂಭದಿಂದ ಕಲಿಯೋಣ. ಆರಂಭದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪತಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ? ಇಲ್ಲಿ ಸಂದರ್ಭಗಳನ್ನು ಕೊಟ್ಟಿದ್ದಾರೆ, ಆ ಸಂದರ್ಭಗಳನ್ನು ಓದಿ ಆ ಸಂದರ್ಭಗಳಲ್ಲಿ ಯಾವ ಸಂದರ್ಭ ಸಮಾಂತರ ಶ್ರೇಣಿ ಆಗ್ತದೆ ಮತ್ತು ಏಕೆ ಅನ್ನುವಂಥ ಕಾರಣ ಕೂಡ ಕೊಡಬೇಕಾಗ್ಯದ. ಅಂತ ಸಂದರ್ಭಗಳು ಯಾವುದೋ ಅನ್ನೋದನ್ನು ಮೊದಲು ಓದಿ ನೋಡೋಣ. ಬೇಗ ಅರ್ಥ ಆಗ್ತಿದ್ದು ಅಂದರೆ ಬೇಗ ನಾವು ನಿರ್ಣಯ ಬರೀನು, ಇಲ್ಲಾಂದ್ರೆ ಅವುಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಸೊ ಮೊದಲನೇ ಒಂದು ಸಂದರ್ಭ ಏನದಂದ್ರೆ, ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರೂಪಾಯಿ 15 ಆಗಿದ್ದು. ಒಂದು ಟ್ಯಾಕ್ಸಿ ಬಾಡಿಗೆ ಮೊದಲ ಕಿಲೋಮೀಟರ್ ಒಂದೇ ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಅದಕ್ಕೆ 15 ರೂಪಾಯಿ ತೆಗೆದುಕೊಳ್ತಾರೆ. ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ 8 ಅಂತ ಇರುತ್ತದೆ. ಅಂದರೆ ನೀವು ನಂತರ ಕಿಲೋಮೀಟರ್ ಜಾಸ್ತಿ ಮಾಡ್ತಾ ಹೋದಂಗೆ 8 ರೂಪಾಯಿ ಹೆಚ್ಚಾಗ್ತಾ ಹೋಗ್ತದೆ, ಆದರೆ ಮೊದಲ ಕಿಲೋಮೀಟರ್ಗೆ 15. ಹೀಗಾಗಿ ಈ ರೀತಿ ಇರತಕ್ಕಂಥ ಒಂದು ಸಂದರ್ಭವನ್ನು ನಾವು ನೋಡೋಣ. ಹಾಗೆ ಎಲ್ಲ ಸಂದರ್ಭಗಳನ್ನ ಮೊದಲು ಓದ್ಕೊಳ್ಳೋಣ. ಎರಡನೇ ಸಂದರ್ಭವನ್ನು ನೋಡೋಣ. ಒಂದು ನಿರ್ವಾತಗೊಳಿಸುವ ವಾಯುರೇಚಕ, ಗಾಳಿಯನ್ನು ಹೊರಹಾಕುವ ಯಂತ್ರ, ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4 ಅಥವಾ 1/4 1/4 ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು. ಅಂದರೆ ಒಂದು ಸಿಲಿಂಡರ್ನಲ್ಲಿ ಅನಿಲ ತುಂಬಿದೆ, ಅದರಲ್ಲಿ ನಾವು 1/4 ಅಂದರೆ ಇದನ್ನು ನಾವು ಏನ ಸಾಮಾನ್ಯ ಭಾಷೆದೊಳಗೆ 25% ಅನ್ನು ಹೊರತೆಗಿತಾ ಹೋಗಬೇಕು ಪ್ರತಿ ಸಲ. ಇದೇನಾಗುತ್ತೆ ಅಂತ ವಿಚಾರ ಮಾಡೋಣ. ಮೂರನೇ ಸಂದರ್ಭ ಹಿಂಗದ, ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ರೂಪಾಯಿ 150 ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ರೂಪಾಯಿ 150, ನಂತರದ ಪ್ರತಿ ಮೀಟರ್ಗೆ 50 ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದರೆ ಈಗ ಮೊದಲನೇ ಸಂದರ್ಭ ಇದ್ದಂಗೆ ಅದು. ಆದರೆ ಇಲ್ಲಿ ಏನಾಗಿದೆ, 1 ಮೀಟರ್ ಆಳ ಬಾವಿಯನ್ನು ತೋಡಿದ ಮೊದಲನೇ ಮೀಟರ್ 150 ರೂಪಾಯಿ, ನಂತರ 1 ಮೀಟರ್ಗೆ 50 ರೂಪಾಯಿ ಹೆಚ್ಚಾಗ್ತಾವೆ. ಅಂದರೆ ಎರಡು ಮೀಟರ್ ಅಂತ ವಿಚಾರ ಮಾಡಿದರೆ ಏನಾಗುತ್ತೆ ನೋಡ್ರಿ, ಮೊದಲನೇ ಮೀಟರ್ 150, ನಂತರ 50, ಹಿಂಗೆ ಹೆಚ್ಚಾಗ್ತದೆ. ಇದ್ರ ಬಗ್ಗೆ ಕೂತು ವಿವರವಾಗಿ ವಿಚಾರ ಮಾಡೋಣ. ಅಂತ ನಾಲ್ಕನೇ ಸಂದರ್ಭ ಏನದ ನೋಡ್ರಿ, ಆರಂಭಿಕ ಠೇವಣಿ ರೂಪಾಯಿ 10,000 ಶೇಕಡ 8 ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ. ಅಂದರೆ ಆರಂಭಿಕ ಠೇವಣಿ 10,000 ಶೇಕಡ 8 ಚಕ್ರ ಬಡ್ಡಿಯಂತೆ, ಸರಳ ಬಡ್ಡಿ ಅಲ್ಲ, ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ. ಈಗ 4 ಸಂದರ್ಭಗಳನ್ನು ಕೊಟ್ಟಾರೆ. ಈ 4 ಸಂದರ್ಭಗಳಲ್ಲಿ ಯಾವ ಒಂದು ಸಂದರ್ಭ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತೈತಿ ಅಂತ ನಮಗೆ ವಿಚಾರ ಮಾಡ್ರಿ ಅಂತ ಪ್ರಶ್ನೆ, ಮತ್ತು ಕಾರಣನೂ ಏಕೆ ಅಂತಲೂ ಕೊಡಬೇಕಾಗ್ಯದ. ಇನ್ನು ಈ ಎಲ್ಲ ಸಂದರ್ಭಗಳನ್ನ ವಿವರವಾಗಿ ನೋಡಿದ್ರು, ಒಂದನೇ ಸಂದರ್ಭವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಒಂದನೇ ಸಂದರ್ಭ ಏನಂದ್ರೆ ನೋಡ್ರಿ, ಉತ್ತರಗಳು ನೋಡಪ್ಪ ಅವಾಗೂ. ಒಂದನೇ ಸಂದರ್ಭ, ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ರೂಪಾಯಿ 15 ಆಗಿದ್ದು, ನಂತರದ ಪ್ರತಿ ಕಿಲೋಮೀಟರ್ಗೆ ರೂಪಾಯಿ 8 ಇರುತ್ತದೆ. ಸೊ ಈ ಸಂದರ್ಭದಲ್ಲಿ ಇದನ್ನ ದಿನನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂಗೆ ಅದ ನೋಡ್ರಿ, ಮಿನಿಮಮ್ ಚಾರ್ಜ್ ಅಂತ ಕೇಳ್ತಾರೆ ನೋಡ್ರಿ, ಅದು ಎಷ್ಟದ, 15 ರೂಪಾಯಿ ಅದ, ನಂತರದ ಕಿಲೋಮೀಟರ್ಗೆ 8 ರೂಪಾಯಿ ಅದ. ಅಂದ್ರೆ ಇದನ್ನು ನಾವು ಸಂಖ್ಯಾ ವಿನ್ಯಾಸ ಅಥವಾ ಶ್ರೇಣಿ ತರ ಬರೆಯೋದಾದ್ರೆ ಹೆಂಗ್ ಬರೆಯೋದು ನೋಡ್ರಿ, ನೋಡ್ರಿ ಟ್ಯಾಕ್ಸಿ ಬಂತು. ಸೊ ನೋಡ್ರಿ, ಮೊದಲ 15 ರೂಪಾಯಿ ಕೊಡಬೇಕು 1 ಕಿಲೋಮೀಟರ್ಗೆ, ನಂತರ 2 ಕಿಲೋಮೀಟರ್ ಪ್ರಯಾಣ ಮಾಡ್ರೆ 15 + 8 ಸೇರ್ಸ್ಕೊಡ್ಬೇಕು,
ಮೂರು ಕಿಲೋಮೀಟರ್ ಆದರೆ 15+8+8 ಸೇರಿಸ್ಕೊಡ್ಬೇಕು, 4 ಕಿಲೋಮೀಟರ್ಗೆ 15+8+8 ಈಗ ಸೇರಿಸ್ತಾ ಎಂತನ ಸೇರಿಸ್ತಾ ಸೇರಿಸ್ತಾ ನಾವೇನು ಮಾಡಬೇಕು, ಆ ಬಾಡಿಗೆಯನ್ನು ಪಾವತಿ ಮಾಡಬೇಕು. ಇದನ್ನು ನಾನು ಸರಳ ರೂಪದಲ್ಲಿ ಬರೀದಾದ್ರೆ ಹೆಂಗೆ ಬರ್ತೀನಿ ನೋಡ್ರಿ, ಮೊದಲು 15+8 23+8 ಅಂದರೆ 31, ಹಂಗೆ 15+8+8+8 ಅಂದರೆ 39. ಅಂದರೆ ಈ ಒಂದು ಸಂಖ್ಯಾ ವಿನ್ಯಾಸ ಇದು ಒಂದು ಶ್ರೇಣಿಯಾಗಿದೆ. ಮೊದಲೇ ಮಾತು ಶ್ರೇಣಿ ಯಾವ ರೀತಿಯಾಗಿದೆ ಅಂತ ಕೇಳಿದ್ರೆ, 15 ಅನ್ನುವಂಥ ಆರಂಭಿಕ ಸಂಖ್ಯೆಗೆ 8 ಕೂಡಿಸ್ತಾ 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 ಹೋಗಿದ್ದಾರೆ. 15ಕ್ಕೆ 8 ಕೂಡಿಸ್ರೆ 23, 23ಕ್ಕೆ 8 ಕೂಡಿಸ್ರೆ 31, 31ಕ್ಕೆ 8 ಕೂಡಿಸ್ರೆ 39. ಹೀಗೆ ಇದನ್ನು ಕೂಡಿಸ್ತಾ ಕೂಡಿಸ್ತಾ ಬರೆಯಲಾಗಿದೆ ಅಂದರೆ ಇದು ಡೆಫಿನೆಟ್ಲಿ ನಾವು ಸಮಾಂತರ ಶ್ರೇಣಿ ಅಂತ ಖಂಡಿತವಾಗಿಯೂ ಇದನ್ನು ಹೇಳ್ಬೋದು. ಯಾಕೆ ಹೇಳ್ಬೋದು ಅಂದರೆ, ಈ ಒಂದು ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತವೆ ಮಾಡಿದೆ. ಹೀಗಾಗಿ ಈ ಶ್ರೇಣಿಯು ಸಾಮಾನ್ಯ ವ್ಯತ್ಯಾಸ 8 ಸ್ಥಿರವಾಗಿದೆ. ಸೊ ಸಾಮಾನ್ಯ ವ್ಯತ್ಯಾಸ ಈ ಶ್ರೇಣಿಯಲ್ಲಿ 8 ಆಗಿದೆ. ಇದು ಸ್ಥಿರವಾಗಿರೋದ್ರಿಂದ ಮೊದಲನೇ ಒಂದು ಸಂದರ್ಭ ಏನಿತ್ತಲ್ಲ, ಇದು ಸಮಾಂತರ ಶ್ರೇಣಿ ಆಗ್ತದೆ. ಇದನ್ನು ನಾವು ಜಸ್ಟ್ ಓದೇ ಹೇಳ್ಬೋದಾಗಿತ್ತು. ಬಟ್ ಎರಡನೇ ಒಂದು ಸಂದರ್ಭವನ್ನು ನೋಡಿದ್ರೆ, ಇದನ್ನು ನಾವು ಓದಿ ಹೇಳೋಕ್ಕಿಂತನೂ ಸ್ವಲ್ಪ ವಿಚಾರ ಮಾಡಿದಾಗ ಇದರ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳೋಕೆ ನಮ್ಗೆ ಅನುಕೂಲ ಆಗ್ತದೆ. ಹೀಗಾಗಿ ಎರಡನೇ ಸಂದರ್ಭ, ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ 1/4 ಅಥವಾ 1/4 ಅಷ್ಟು ಅನಿಲನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು. ಸೊ ಈ ಒಂದು ಸಮಸ್ಯೆಯನ್ನು ಹೋದ್ರೆ ಇದ್ರ ಬಗ್ಗೆ ಬೇಗ ನಿರ್ಣಯ ತೆಗೆದುಕೊಳ್ಳುವ ವಿಚಾರದೊಳಗೆ ಇರಬಾರದು. ಯಾಕಂದ್ರೆ ಸ್ವಲ್ಪ ವಿಚಾರ ಮಾಡೋಣ. ಇಲ್ಲಿ ಒಂದು ಸಿಲಿಂಡರ್ನಲ್ಲಿ ಅನಿಲ ತುಂಬಿದೆ, ಎಷ್ಟಿದೆ ಅನಿಲ ಅನ್ನೋದು ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ಅನಿಲ ತುಂಬಿರುವ ಒಂದು ಸಿಲಿಂಡರ್ನಲ್ಲಿ ನೀವು ಆ ಸಿಲಿಂಡರ್ನಲ್ಲಿರುವ 1/4 1/4 ಅನಿಲವನ್ನು ಪ್ರತಿ ಸಲ ಏನು ಮಾಡಬೇಕು, ಹೊರತೆಗಿತಾ ಹೋಗಬೇಕು. ಹೊರತೆಗೆದಾಗ ಆ ಸಿಲಿಂಡರ್ನಲ್ಲಿ ಉಳಿದ ಅನಿಲದ ಪ್ರಮಾಣಗಳನ್ನು ನೀವು ಬರಿತಾ ಹೋಗ್ಬೇಕು. ಆ ಬರೆದಂಥ ಪ್ರಮಾಣಗಳು ಏನಾದರೂ ಸಮಾಂತರ ಶ್ರೇಣಿಯಲ್ಲಿರಾವ ಅಂತ ನಮಗೆ ಪ್ರಶ್ನೆ ಮಾಡ್ಕೊಂಡಾಗ, ಆ ಅನಿಲದ ಪ್ರಮಾಣಗಳನ್ನು ನಾವು ಸ್ವಲ್ಪ ಈ ರೀತಿ ವ್ಯಕ್ತಪಡಿಸೋಣ. ನೋಡ್ರಿ, ಇಲ್ಲಿ ಒಂದು ಸಿಲಿಂಡರ್ನಲ್ಲಿ ಎಷ್ಟು ಅನಿಲ ತುಂಬಿಕೊಂಡದ ಅನ್ನೋದು ನಮಗೆ ಅವ್ರು ಹೇಳಿಲ್ಲ. ಅದಕ್ಕೇನು ಮಾಡೋಣ, ನೋಡ್ರಿ ಸಿಲಿಂಡರ್ ಬಂತು. ನೋಡ್ರಿ ಸಿಲಿಂಡರ್ನಲ್ಲಿ ಇರುವ ಅನಿಲಗಳು ಎಷ್ಟು ಅಂತ ಕೊಟ್ಟಿಲ್ಲ. ಹಾಗಾದ್ರೆ ನಾವು ಅದನ್ನ ಎ ಅಂತ ಎಂದ್ಕೊಳ್ಳೋಣ, ಎ ಅಂತ ಅಂದ್ಕೊಳ್ಳೋಣ. ಏನಪ್ಪ ಅಂದ್ರೆ ಸಿಲಿಂಡರ್ನಲ್ಲಿರುವ ಅನಿಲ ಎ ಪ್ರಮಾಣದಲ್ಲಿ ಎ ಲೀಟರು ಇರಲಿ ಅಂತ ಅಂದ್ಕೊಳ್ಳೋಣ. ಸದ್ಯಕ್ಕೆ ಎ ಅಂತ ಅಂದ್ಕೊಳ್ಳೋಣ. ಅದಕ್ಕೆ ಈಗ ಈ ಒಂದು ಸಿಲಿಂಡರ್ನಲ್ಲಿ ಎ ಅಷ್ಟು ಪ್ರಮಾಣದ ಅನಿಲ ತುಂಬಿಕೊಂಡಿತ್ತಪ್ಪ ಅಂದ್ರೆ, ಅದನ್ನ ಮೊದಲ ಸಲ ಖಾಲಿ ಮಾಡಿದಾಗ, ಖಾಲಿ ಅಂದ್ರೆ ಎಷ್ಟು ಮಾಡಬೇಕು, ಆ ಸಿಲಿಂಡರ್ದಲ್ಲಿ ತುಂಬಿದಂತಹ ಅನಿಲದ 1/4 ಅಂದ್ರೆ ನಾವು ಸಾಮಾನ್ಯ ಭಾಷೆದೊಳಗ 25% ಅಥವಾ 1/4 ಅಂತಾರೆ ನೋಡ್ರಿ. 1/4 ಒಂದರಲ್ಲಿ 4 ಮಾಡಿದಾಗ 1/2 ಅನಿಲನ್ನ ಹೊರತಾಗಿಬೇಕು. ಹಂಗಂದ್ರೆ ಈಗ ಮೊದಲನೇ ಸಲ ನೋಡಿ, ಮೊದಲ ಸಲ ಸಿಲಿಂಡರ್ನಿಂದ 1/4 ಅನಿಲ ಹೊರ ತೆಗೆದಾಗ ಉಳಿಯುವ ಅನಿಲದ ಪ್ರಮಾಣ. ನೋಡ್ರಿ ಅದನ್ನ ಯಾವ ರೀತಿ ಎಕ್ಸ್ಪರ್ಸನು, ಈಗ ಇಲ್ಲಿ ಎ ಅನ್ನೋದು ಸಿಲಿಂಡರ್ನಲ್ಲಿರುವ ಅನಿಲ, ಇದರ ಖಾಲಿ ಮಾಡ್ಬೇಕಂದ್ರೆ ಮೈನಸ್ ಮಾಡ್ಬೇಕು. ಮೈನಸ್ ಎಷ್ಟು ಮಾಡ್ಬೇಕು, ತುಂಬಿರುವ ಸಿಲಿಂಡರ್ದ 1/4 1/4 × A. ಇನ್ನ ಈ ಎ ಅನ್ನ ಎ ಅಪಾನ್ 1 ಅಂತ ಬರಿಬಹುದು, ಎ ಅನ್ನ 1/A. ನಂತರ ಈ 1/4 ಎನ್ನ ಎ ಅಪಾನ್ 4 1 × A A A/4 = 2. ಇವೆರಡು ಭಿನ್ನ ರಾಶಿ ನೋಡ್ರಿ, A/1 A/4 ಭಿನ್ನ ರಾಶಿ, ಭಿನ್ನ ರಾಶಿಗಳನ್ನ ಕಳೆಯೋದದ. ಸೊ 1 × 4 + 4 ಆಯ್ತು, ಅಥವಾ ಬೇರೆ ಬೇರೆ ಇದ್ರೆ ಅವುಗಳು 4 + 4 ಆಯ್ತು. ಮ್ಯಾಗೋರೆ ಗುಣಿಸು, 4 × A 4 A 1 × A A. ಇನ್ನು ಅಂಶದಲ್ಲಿ 4 A ದಾಗ A ಕಳೆದ್ರೆ 3 A/4 ಆಯ್ತದೆ.
ಇದು ನಾಲ್ಕು ಇದೇ ಉತ್ತರ ಅಂದ್ರೆ ಮೊದಲ ಸಲ ಸಿಲಿಂಡರ್ ನಲ್ಲಿ ಇಷ್ಟೊಂದು ಪ್ರಮಾಣದ ಅನಿಲವನ್ನ ಹೊರತಗದ್ರೆ ಎಷ್ಟು ಸಿಲಿಂಡರ್ ಬಾಕಿ ಉಳಿತೈತಿ ಏನಿಲ್ಲ ಇಷ್ಟು ಉಳಿತೈತಿ ನೋಡ್ರಿ 3A/4 ಈ 3A/4 ಹಿಂಗೆ ವ್ಯಕ್ತಪಡಿಸಬಹುದು ಅಥವಾ ಇದನ್ನ ನಾನು ಸಾಮಾನ್ಯ ರೂಪದಾಗ ವ್ಯಕ್ತಪಡಿಸಿದ್ರೆ ಏನ್ ಬರ್ತೀನಿ 3/4 ಇಂಟು ಬ್ರಕೆಟ್ ಎ ಅಂತ ಬರೀತಾನೆ. ಸೊ ಎರಡನೇ ಸಲ ಏನಾಗುತ್ತೆ ನೋಡ್ರಿ, ಎರಡನೇ ಸಲ ಸಿಲಿಂಡರ್ ನಿಂದ 1/4 ಅಷ್ಟು ಅನಿಲ ಹೊರ ತೆಗೆದಾಗ ಉಳಿಯುವ ಅನಿಲದ ಪ್ರಮಾಣ ಎರಡನೇ ಸಲ. ಈ ಎರಡನೇ ಸಲ ಅನಿಲವನ್ನ ತೆಗಿಬೇಕಾದ್ರೆ ನೋಡ್ರಿ, ಉಳಿದಂತಹ ಅನಿಲದ 1/4 ಅಷ್ಟು ತೆಗಿಬೇಕಂದ್ರೆ ಉಳಿದಂತ ಅನಿಲ ಎಷ್ಟು 3A/4 ಉಳಿದದ, 3/4 ಅನಿಲ ಉಳಿದದ, ಇದ್ರೊಳಗೆ ಮೈನಸ್ ಮಾಡಬೇಕು. 3/4 ಒಳಗ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ 1/4 ಇಂಟು ಉಳಿದ ಅನಿಲದ 1/4 ಅಷ್ಟು, ಇಷ್ಟು ಅನಿಲ ಉಳಿದದ ಆದ್ರೆ 1/4 ಅಷ್ಟು. ಅಥವಾ ಇದನ್ನ ನಾನು ಈ ರೀತಿ ಬರ್ಕೊಂಡಾಗ ಏನಾಕತ್ ನೋಡಿ, 3/4 ಹಂಗೆ ಇರಲಿ, 3A/1 3A/4 ಇದು 16. ಇದು ಎರಡು ಭಿನ್ನರಾಶಿಗಳಾದವು. ಈ ಎರಡು ಭಿನ್ನರಾಶಿಗಳನ್ನ ನಾನು ನೋಡ್ರಿ 16 4 ಲಸ 16 ಬರ್ಬಿಡ್ತೀನಿ, 16 ಮತ್ತು 4 ಲಸ 16 ಆಗ್ತದೆ. ನೀವು ಪರೀಕ್ಷೆ ಮಾಡ್ಕೊಳ್ರಿ. ಇನ್ನ ಇದನ್ನ 4 4 ಅಂದ್ರೆ ಇಲ್ಲಿ 4 ಗುಣಾಕಾರ ಆಗಿ 4 3 12A ಆಯ್ತು. ಇಲ್ಲಿ 16 1 ಅಂದ್ರೆ 1 × 3 3A ಆಯ್ತು. 12A ಒಳಗ 3A ಕಳೆದ್ರೆ ಎಷ್ಟು ಉಳಿತು, 9A. 12 3A ಹೇಳಿದ್ರೆ 9A/16, 9A/16 ಇಷ್ಟು ಎರಡನೇ ಸಲ ನಾವು ಅನಿಲವನ್ನ ಹೊರಕಾಗದಾಗ ಇಷ್ಟು ಅನಿಲ ಮತ್ತೆ ಸಿಲಿಂಡರ್ ನಲ್ಲಿ ಉಳಿತು. ಮೊದಲು ತುಂಬಿತ್ತು, ನಂತರ ಇಷ್ಟು ಉಳಿತು ಮೊದಲ ಸಲ ಖಾಲಿ ಮಾಡಿದಾಗ, ಎರಡನೇ ಸಲ ಖಾಲಿ ಮಾಡಿದಾಗ ಇಷ್ಟು ಉಳಿದಾಗ. ಅದನ್ನ ನಾ ಈ ರೀತಿ ವ್ಯಕ್ತಪಡಿಸಬಹುದು, 9/16 ಹೆಂಗೆ ಬರಿಬೋದು ನೋಡ್ರಿ, 3/4 ಬ್ರಾಕೆಟ್, 3/3 9, 4/4 16. ಎನ್ನ ಈ ರೀತಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಲ ಮೂರನೇ ಸಲ ನೋಡೋಣ. ಮೂರನೇ ಸಲ ಏನಾಗುತ್ತೆ ನೋಡ್ರಿ, ಸಿಲಿಂಡರ್ ನಿಂದ 1/4 1/4 ಅಷ್ಟು ಅನಿಲ ಹೊರ ತೆಗೀನು ಮತ್ತೆ, ಅವಾಗ ಉಳಿದ ಅನಿಲ ಪ್ರಮಾಣ ನೋಡ್ರಿ. ಈಗ ನೋಡ್ರಿ ಉಳಿದಂತಹ ಅನಿಲದ ಪ್ರಮಾಣದೊಳಗೆ ಮತ್ತೆ ತೆಗಿತಾ ಹೋಗ್ಬೇಕು. ಉಳಿದಷ್ಟು ಎಷ್ಟ, 9A/16 ಇಷ್ಟು ಉಳಿದದ, 9A/16 ಮೈನಸ್ ಮಾಡ್ಬೇಕು. ಎಷ್ಟು ಮಾಡ್ಬೇಕು, 1/4 ಇಂಟು ಉಳಿದ 9A/16 ಪ್ರಮಾಣದಷ್ಟು ಅನಿಲವನ್ನು. ಸೊ 9A/16 ಹಾಗೆ ಇಡನು ಮೈನಸ್ ಹಾಗೆ ಇಡನು. ಸೊ 4 16 4 64 ಛೇದ ಆಯಿತು, 9A/1 9A. ಮತ್ತೆ ಇಲ್ಲಿ ಭಿನ್ನರಾಶಿಗಳ ವ್ಯವಕಲನ ಮಾಡಬೇಕು. ಸೊ 64 16 ಲಸ 64. ಇಲ್ಲಿ 16 4 ಅಂದ್ರೆ 4 ಗುಣಾಕಾರಾಗಿ 4 9 36, ಇಲ್ಲಿ 64 1 ಅಂದ್ರೆ 1 ಗುಣಾಕಾರಾಗಿ 9A/9A ಅಂದ್ರೆ 9A. 36A/9A 27 ಕೆಳಗ 64 ಉಳಿತು. ಇನ್ನು ಇಷ್ಟ ಉಳಿದ ಮೂರನೇ ಸಲ ಅಂದ್ರೆ ಇದೇ ರೀತಿ. ಆಮೇಲೆ ಏನಾಗತ್ತೆ ನೋಡ್ರಿ, ಇದನ್ನು ಸಾಮಾನ್ಯ ರೂಪ ಬರಿಬೇಕಾದ್ರೆ ಏನ್ ಬರಿಬಹುದು, 27 3 ಘನ ಅಂತ ಬರಿಬಹುದು, 64 4 ಘನ ಅಂದ್ರೆ 3/4 ಬ್ರಾಕೆಟ್ ಘಾತ 3 ಅಂತ ಬರಿಬಹುದು. ಏನ ಹಾಗೈತು. ಸೊ ಈ ರೀತಿ ಬರೀ ಉದ್ದೇಶ ಏನಪ್ಪ ಅಂದ್ರೆ, ನಾವು ಹಿಂಗ ಮುಂದಿನ ಸಲ ಲೆಕ್ಕ ಮಾಡೋ ಬದಲು ಏನ್ ಬದಲಾವಣೆ ಆಕೈತೆ ಅನ್ನೋದು ನೋಡಿ ಮುಂದಿನ ಪದಗಳನ್ನು ಕೂಡ ಬರಿಬಹುದು. ಸೊ ಮುಂದಿನ ಪದ ಬರಿತೀನಿ, ನಾಲ್ಕನೇ ಸಲ ಅಂತ ಏನಾದ್ರೂ ನಾವು ವಿಚಾರ ಮಾಡಿದ್ರೆ ಏನಾಕೈತೆ ನೋಡ್ರಿ, ಅಲ್ಲಿ ಕೂಡ 3/4 ಬ್ರಾಕೆಟ್ ಘಾತ್ ಸೂಚಿ 4 ಬರ್ತದೆ. ಅಲ್ಲಿ ಘಾತ್ ಸೂಚಿ ಹೆಚ್ಚಾಗತ್ತೆ, ಇಲ್ಲಿ ಘಾತ್ ಸೂಚಿ 1, ಇಲ್ಲಿ ಘಾತ್ ಸೂಚಿ 2, ಇಲ್ಲಿ ಘಾತ್ ಸೂಚಿ 3, ಇಲ್ಲಿ ಘಾತ್ ಸೂಚಿ 4. ಎ ಹಾಗೆ ಉಳಿತಾ ಹೋಗ್ತದೆ. ಅಂದ್ರೆ ಇಲ್ಲಿ ನಾವು ಈ ಒಂದು ಸಂದರ್ಭವನ್ನ ಶ್ರೇಣಿ ರೂಪದಲ್ಲಿ ಬರೆದು ಅಂದ್ರೆ, ಹಾಗಾದ್ರೆ ಶ್ರೇಣಿ ರೂಪದಾಗ ಬರೆದು ಅಂದ್ರೆ ಮೊದಲನೇ ಪದ ಎ ಅಂದ್ರೆ ಮೊದಲು ಅನಿಲ ತುಂಬಿತ್ತು, ನಂತರ ಖಾಲಿಯಾದಾಗ ಇಷ್ಟು ಉಳಿತು, ನಂತರ ಖಾಲಿಯಾದಾಗ ಇಷ್ಟು ಉಳಿತು, ನಂತರ ಖಾಲಿಯಾದಾಗ ಇಷ್ಟು ಉಳಿತು, ಡ್ಯಾಶ್ ಡ್ಯಾಶ್. ಇದನ್ನ ನಾವು ಈ ರೂಪದಾಗ ಬರಿಬಹುದು, ಮೊದಲನೇ ಪದ ಎ, ಎರಡನೇ ಸಲ ಇಷ್ಟು ಪ್ರಮಾಣದ ಅನಿಲ ಉಳಿತು ಖಾಲಿಯಾದ ಬಳಕ, ಮೂರನೇ ಸಲ ಅಂದ್ರೆ ಎರಡನೇ ಸಲ ಇಷ್ಟು ಖಾಲಿಯಾದ ಬಳಕ ಉಳಿತು, ಹಂಗೆ ಈ ರೀತಿ ಇದು ಮುಂದುವರಿತದೆ. ಸೊ ಈ ಒಂದು ಸಾಮಾನ್ಯೀಕರಣದಿಂದ ನಾವು ಮುಂದಿನ ಪದ ಕೂಡ ಸರಳವಾಗಿ ಬರಿಬಹುದು. ಬಟ್ ನಾವು ಇಲ್ಲಿ ಬರೆಯುವ ಅವಶ್ಯಕತೆ ಏನು ತಿಳ್ಕೊಳ್ಳೋದಷ್ಟ, ಬರೀ ಯಾವ ರೀತಿ ಅನ್ನೋದು ಬರೆದೇವು ಅಂತ ತಿಳ್ಕೊಂಡು. ಬಟ್ ಇದೇನಾದ್ರೂ ಸಮಾಂತರ ಶ್ರೇಣಿ ಏನಾ, ಸೊ ಇಲ್ಲಿ ಗುಣಲಬ್ಧ ರೂಪದಲ್ಲಿ ಸಮಾಂತರ ಗುಣಲಬ್ಧ ರೂಪದಲ್ಲಿ ಶ್ರೇಣಿ ಮುಂದುವರಿತಾ ಇದೆ. ಏನ್ ಗುಣಲಬ್ಧ ರೂಪದಲ್ಲಿ ಇಲ್ಲಿ ನೋಡ್ರಿ, ಎ ಇತ್ತು 3/4 ಗುಣಾಕಾರ ಆಯ್ತು, ಇಲ್ಲಿ ಎಗೆ 3/4 ಬ್ರಾಕೆಟ್ ಘಾತ್ ಸೂಚಿ 2. ಇನ್ನು ಈ ರೀತಿ ಇದ್ದಾಗ ಈ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸ್ಥಿರ ಅದ ಅಂತ ಪ್ರಶ್ನೆ ಮಾಡ್ಕೊಂಡಾಗ ಇಲ್ಲಿ ಖಂಡಿತವಾಗುವುದಿಲ್ಲ. ಸೊ ಸಮಾಂತರ ಶ್ರೇಣಿ ಅಂದ್ರೆ ಕೂಡಿಸ್ತಾ 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 ಮುಂದುವರಿಬೇಕು.
ಇಲ್ಲಿ ಗುಣಿಸ್ತಾ 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 ಮುಂದುವರಿಯುತ್ತಾರೆ. ಸೊ ಇದು ಖಂಡಿತವಾಗಿ ಸಮಾಂತರ ಶ್ರೇಣಿ ಅಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ವ್ಯತ್ಯಾಸ ಸ್ಥಿರ ಆಗಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ, ಏಕೆಂದರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಸ್ಥಿರವಾಗಿಲ್ಲ, ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಸ್ಥಿರ ಆಗಕ್ಕ ಸಾಧ್ಯ ಇಲ್ಲ. ಸೊ ಈ ರೀತಿ ಈ ಒಂದು ಎರಡನೇ ಪ್ರಶ್ನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ನಮಗೊಂದು ಸ್ವಲ್ಪ ತೊಂದರೆ ಅನಿಸಿದ್ರು ಇದು ಸಮಾಂತರ ಶ್ರೇಣಿ ಅಂತೂ ಆಗೋದಿಲ್ಲ. ಸೊ ಇದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಸ್ವಲ್ಪ ಭಿನ್ನರಾಶಿಗಳನ್ನು ಕಳೆದು ಇದನ್ನೆಲ್ಲ ಇಲ್ಲಂತೂ ಏನೇ ಮಾಡಿದ್ರು ಇದು ಸಮಾಂತರ ಶ್ರೇಣಿ ಅಂತೂ ಆಗೇ ಇಲ್ಲ. ಯಾಕಾಗಿಲ್ಲ ಅನ್ನೋಂಥ ಕಾರಣ ಬೇಕಾದರೂ ಇದನ್ನು ಸರಿಯಾಗಿ ಇನ್ನೊಮ್ಮೆ ನೀವು ಅರ್ಥ ಮಾಡಿಕೊಂಡು ತಿಳ್ಕೊಳ್ರಿ. ಶ್ರೇಣಿ ಆಗಿರ್ಬೋದು ಬಟ್ ಸಮಾಂತರ ಶ್ರೇಣಿ ಅಲ್ಲ ಅಂತ ಹೇಳ್ತಾ ಈ ಒಂದು ಎರಡನೇ ಸಂದರ್ಭ ನಮಗೆ ಸಮಾಂತರ ಶ್ರೇಣಿ ಆಗಿಲ್ಲ ಅಂತ ನಾವು ನಿರ್ಣಯವನ್ನು ಬರೀಬೇಕು. ಇನ್ನು ಮೂರನೇ ಸಂದರ್ಭ ಏನಾಗಿದೆ ನೋಡೋಣ. ಮೂರನೇ ಸಂದರ್ಭ ನೋಡ್ರಿ, ಈ ಚಿತ್ರದಲ್ಲಿ ಏನ ಕಾಣ್ತಾ ಇದೆ ನಿಮಗೆ? ಒಂದು ವೃತ್ತಾಕಾರದ ಬಾವಿಯನ್ನ ತೋಡ್ತಾ ಇದ್ದಾರೆ. ಸೊ ಬಾವಿ ತೋಡುವಿಕೆ ಸಂಬಂಧಪಟ್ಟ ಈ ಪ್ರಶ್ನೆ ಇದೆ. ಸೊ ಬಾವಿಯನ್ನು ತೋಡುವುದನ್ನು ನೀವು ನೋಡಿರ್ಬೋದು. ಸೊ ಬಾವಿ ತೋಡಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಶ್ನೆ ಇದೆ ನೋಡ್ರಿ? ನೋಡ್ರಿ, ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ₹150 ಅಂದರೆ ಬಾವಿಯನ್ನು ಇದಕ್ಕೆ ತೋಡುವಾಗ ಮೊದಲ ಮೀಟರ್ಗೆ ಅಂದರೆ ಒಂದು ಮೀಟರ್ ಆಳಕ್ಕೆ ₹150, ನಂತರ ಪ್ರತಿ ಮೀಟರ್ಗೆ ₹50 ಹೆಚ್ಚಾಗುತ್ತಾ ಹೋಗುತ್ತದೆ. ನಂತರ ಹಾಗೆ ಅದರ ಆಳವನ್ನು ಹೆಚ್ಚು ಮಾಡ್ತಾ ಹೋದ್ರೆ ಮೊದಲ ಮೀಟರ್ ₹150, ಬಟ್ ನಂತರ ಆಳ ಹೆಚ್ಚಾದಂಗೆ ಅದಕ್ಕೆ ₹50 ಅಂತ ಹೆಚ್ಚಾಗ್ತಾ ಹೋಗುತ್ತೆ. ಈ ರೀತಿ ಬಾವಿಯನ್ನು ಏನು ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ತೋಡ್ತಾ ಇದ್ದಾರೆ, ಬಾವಿಯನ್ನು ತೆಗಿತಾ ಇದ್ದಾರೆ. ಇನ್ ಈ ಸಂದರ್ಭ ನಮಗೆ ಸಮಾಂತರ ಶ್ರೇಣಿ ಆಗುತ್ತದೆ ಅಂತ ನಾವು ವಿಚಾರ ಮಾಡೋದಾದ್ರೆ ಇದನ್ನ ನಾವು ಸಂಖ್ಯಾ ಪಟ್ಟಿಯ ಸಹಾಯ ಪಟ್ಟಿಯನ್ನ ರಚನೆ ಮಾಡೋದ್ರ ಶ್ರೇಣಿಯನ್ನು ರಚನೆ ಮಾಡೋಣ. ನೋಡ್ರಿ, ಮೊದಲ ಒಂದು ಮೀಟರ್ ₹150, ನಂತರ ಅಂದ್ರೆ ₹150+50, ನಂತರ ₹150+50+50, ಹಂಗ ಮತ್ತೆ ಹೆಂಗೆ ಹೆಚ್ಚದಂದ್ರೆ ₹150+50+50. ಈ ರೀತಿ ಪ್ರತಿ ಸಲ ಐವತ್ತು 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 ಒಂದು ಐವತ್ತು ಹೆಚ್ಚಾಗ್ತಾ ಹೋಗಿದೆ. ಇದನ್ನ ನಾನು ಸರಳ ರೂಪನಾಗ ಬರೀತೀನಿ ನೋಡ್ರಿ. ಮೊದಲ ಮೀಟ್ರಿ ₹150, ಆಮೇಲೆ ಐವತ್ತು ಕೂಡಿಸ್ರೆ 200, ಆಮೇಲೆ ಐವತ್ತು ಕೂಡಿಸ್ರೆ 250, ಆಮೇಲೆ ಐವತ್ತು ಕೂಡಿಸ್ರೆ 300. ಹೀಗೆ ಇದು ಕೂಡಿಸ್ತಾ ಕೂಡಿಸ್ತಾ ರಚನೆ ಆಗ್ತಾ ಇದೆ ನೋಡ್ರಿ ಈ ಶ್ರೇಣಿ. ಮತ್ತು ಇಲ್ಲಿ ಪ್ರತಿಯೊಂದು ಪದ ಮತ್ತು ಮುಂದಿನ ಪದಕ್ಕೆ ಹೋಲಿಕೆ ಮಾಡಿದಾಗ ವ್ಯತ್ಯಾಸ ಎಷ್ಟೈತಿ? ಸಾಮಾನ್ಯ ವ್ಯತ್ಯಾಸ 50 ಅದ. 50 ಹೆಚ್ಚು ಮಾಡ್ತಾ ಇದ್ರೆ ಸಾಮಾನ್ಯ ವ್ಯತ್ಯಾಸ 50 ಬರ್ತದೆ. ಹೀಗಾಗಿ ಈ ಒಂದು ಶ್ರೇಣಿ ಖಂಡಿತವಾಗೂ ಏನಾಗುತ್ತೆ, ಸಮಾಂತರ ಶ್ರೇಣಿ ಆಗಿದೆ ಅಂತ ನಾವು ನಿರ್ಣಯ ತೆಗೆದುಕೊಳ್ಬೋದು. ಏಕೆಂದರೆ ಇಲ್ಲಿ ಇರುವ ಸಾಮಾನ್ಯ ವ್ಯತ್ಯಾಸ 50 ಸ್ಥಿರವಾಗಿದೆ. ಥೇರ್ಫೋರ್ ಎರಡನೇ ಸಂದರ್ಭ ಸಾರಿ ಮೂರನೇ ಸಂದರ್ಭ ಏನಾಗತ್ತಪ್ಪ ಅಂದರೆ ಸಮಾಂತರ ಶ್ರೇಣಿ ಆಗಿದೆ ಅಂತ ನಾವು ನಿರ್ಣಯವನ್ನು ಬರಿಬೋದು. ಕೊನೆಯ ಸಂದರ್ಭವನ್ನು ನಾವು ಕೊಟ್ಟಿದ್ದಾರೆ. ಕೊನೆಯ ಸಂದರ್ಭನೂ ಕೂಡ ನಮಗೊಂದು ಸ್ವಲ್ಪ ನೀವೇ ಅರ್ಥ ಮಾಡ್ಕೊಳ್ರಿ ಅಂತ ನಮಗೊಂದು ಸಂದರ್ಭ ಕೊಟ್ಟಿದ್ದಾರೆ. ಇದನ್ನು ನಾವು ಬೇಗ ನಿರ್ಣಯವನ್ನು ಕೈಗೊಳ್ಳಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ಏನು ಹೇಳಪ್ಪ ಅಂದ್ರೆ ಆರಂಭಿಕ ಠೇವಣಿ ₹10,000ಕ್ಕೆ ಶೇಕಡ 8ರ ಚಕ್ರ ಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಅಂತ ಕೇಳಿದೆ. ಸೊ ಸಂದರ್ಭ ಏನೋ ಐತಿ, ಬಟ್ ಈ ಸಂದರ್ಭನ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಚಕ್ರ ಬಡ್ಡಿ ಅಂದ್ರೆ ಏನು, ಸರಳ ಬಡ್ಡಿ ಅಂದ್ರೆ ಏನು, ಸ್ವಲ್ಪ ವ್ಯತ್ಯಾಸ ಗೊತ್ತಿದ್ರೆ ಇದ್ರ ಬಗ್ಗೆ ನಾವು ವಿಚಾರ ಮಾಡ್ಬೋದು. ನೋಡ್ರಿ, ಸರಳ ಬಡ್ಡಿ ಅಂದ್ರೆ ನೀವು ಸಾಲ ತೀರಿಸುವವರೆಗೂ ಅಸಲು ಒಂದೇ ಇರುತ್ತೆ. ಚಕ್ರ ಬಡ್ಡಿ ಅಂದ್ರೆ ನೀವು ಕಾಲಕಾಲಕ್ಕೆ ಅಸಲು ಹೆಚ್ಚಾಗ್ತಾ ಹೋಗಿ. ಹೆಂಗೆ ಹೆಚ್ಚಾಗ್ತದೆ ಅಂದ್ರೆ ನೀವು ಯಾವ ಸಂದರ್ಭದಲ್ಲಿ ತೀರಿಸಬೇಕಾಗಿರ್ತದೆ ಜಾಸ್ತಿ ಸಾಲವನ್ನು ಆ ಸಂದರ್ಭದಲ್ಲಿ ತೀರಿಸದೇ ಇದ್ರೆ ಆ ಬಡ್ಡಿಯನ್ನು ಆ ಅಸಲಿಗೆ ಸೇರಿಸಿ ಅಸಲನ್ನು ಹೆಚ್ಚು ಮಾಡ್ತಾ 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 ಲೆಕ್ಕ ಮಾಡ್ತಾರಲ್ಲ, ಅದು ಏನಾಗುತ್ತಪ್ಪ ಅಂದರೆ ಚಕ್ರ ಬಡ್ಡಿ ಅನ್ಸ್ಕೊಳ್ತೀವಿ. ಇಲ್ಲಿ ಚಕ್ರ ಬಡ್ಡಿಗೆ ಸಂಬಂಧಪಟ್ಟಂಗೆ ನಾವು ಆ ಒಂದು ಅರ್ಥ ಉಪಯೋಗಿಸ್ಕೊಂಡೇ ಇಲ್ಲಿ ಯಾವ ರೀತಿಯ ಒಂದು ಸಂಖ್ಯಾ ವಿನ್ಯಾಸ ಸಿಗ್ತತಿ, ಶ್ರೇಣಿ ಸಿಗ್ತತಿ ಅನ್ನೋದು ನೋಡೋಣ. ಅದು ಸಮಾಂತರ ಶ್ರೇಣಿ ಆಗಿದೆ ಅಂತ ನಾವು ನಂತರ ವಿಚಾರ ಮಾಡೋಣ. ಸೊ ಅದಕ್ಕೆ ಏನು ಮಾಡೋಣ, ಮೊದಲ ವರ್ಷದ ಮೊತ್ತ ಎತ್ತಾಕೈತಿ. ಸೊ ಪಿ ಅಂದ್ರೆ ಅಸಲು, ಪ್ಲಸ್ ಐ ಅಂದ್ರೆ ಬಡ್ಡಿ. ಸೊ ಮೊದಲ ವರ್ಷ ನೀವು ಸಾಲ ತೀರಿಸೋರಿದ್ರೆ ಅಂದ್ರೆ ಏನ್ ಮಾಡಬೇಕು, ಅಸಲು ಮತ್ತು ಬಡ್ಡಿಯನ್ನು ಸೇರಿಸ್ಕೊಡ್ಬೇಕು. ಹೌದಲ್ಲ, ಪಿ ಅಂದ್ರೆ ಅಸಲು, ಆ ಅಂದ್ರೆ ಬಡ್ಡಿ. ಮೊದಲನೇ ವರ್ಷಕ್ಕೆ ಅಸಲು ಎಷ್ಟು ಇರ್ತದೆ ಅಂದ್ರೆ 10,000, ಯಾಕಂದ್ರೆ ಅದೇ ವರ್ಷ ತಗೊಂಡಿರ್ತೀರಿ ಸಾಲ. ಹೀಗಾಗಿ 10,000 ಇದು ಅಸಲು, ಪಿ ಪ್ರಿನ್ಸಿಪಲ್. ಇನ್ನು ಬಡ್ಡಿ ಅಟ್ಯಾಕ್ ಇತ್ತು ಅಂದ್ರೆ ಬಡ್ಡಿಯನ್ನು ನಾನು ಸೂತ್ರದ ಪ್ರಕಾರ ಬರೆದು ನೋಡ್ರಿ, PTR/100 ಅಂದ್ರೆ ಇಲ್ಲ, ನಾನು ಸಂಖ್ಯೆಗಂತ ತುಂಬಿನಿ, ನಿಮಗೆ ಸರಳ ಬಡ್ಡಿ ಸೂತ್ರ ಗೊತ್ತೈತಿ. PTR/100 ಅಂದ್ರೆ ಪಿ ಅಂದ್ರೆ ಅಸಲು 10,000,
ಪಿ ಅಂದ್ರೆ ಅವಧಿ 1 ವರ್ಷ, ಆಮೇಲೆ 8 ಬಡ್ಡಿ ದರ, ಅಪೌ 100. ಸೊ ಇದನ್ನ ಲೆಕ್ಕ ಮಾಡ್ರೆ ಏನಾಕೈತಿ ನೋಡ್ರಿ, 10,000 ಇಲ್ಲಿ 2020 ಕ್ಯಾನ್ಸಲ್ ಆಗಿ 100 × 800 ಆಗತ್ತೆ. 800 ಪ್ಲಸ್ 10,000 ಅಂದ್ರೆ ಇದೆಷ್ಟಾಯ್ತು, 10,800. ಆಕ್ಚುಲಿ ಮೊದಲ ವರ್ಷ ಚಕ್ರ ಬಡ್ಡಿ ಇರಲಿ ಸರಳ ಬಡ್ಡಿ ಇರಲಿ, ನಿಮಗೆ ಮೊದಲನೇ ವರ್ಷನೇ ತೀರ್ಸ್ತಾ ಇದ್ದೀರಂದ್ರೆ ಅದು ಏನೇ ವ್ಯತ್ಯಾಸ ಆಗಿಲ್ಲ. ಸೊ ವ್ಯತ್ಯಾಸ ಆಗೋದು ಇಲ್ಲಿ ಎರಡನೇ ವರ್ಷದಿಂದ ಚಕ್ರ ಬಡ್ಡಿಯಲ್ಲಿ ವ್ಯತ್ಯಾಸ ಆಗತ್ತೆ, ಸರಳ ಬಡ್ಡಿಯಲ್ಲಿ ವ್ಯತ್ಯಾಸ ಅಸಲು ಒಂದೇ ಇರ್ತದೆ. ಈಗ ಇಲ್ಲಿ ಅಸಲು ಹೆಚ್ಚಾಗ್ತಾ ಹೋಗ್ತದೆ, ಅಸಲು ಹೆಂಗೆ ಹೆಚ್ಚಾಗ್ತದೆ ಅನ್ನೋದು ನಾವು ವಿಚಾರ ಮಾಡೋಣ. ಸೊ ಎರಡನೇ ವರ್ಷದಲ್ಲಿ ಏನಾಗತ್ತೆ ನೋಡ್ರಿ, ಅಸಲು ಬದಲಾಗ್ತದೆ. ಏನಾಗತ್ತೆ ನೋಡ್ರಿ, ಎರಡನೇ ವರ್ಷದಲ್ಲಿ ಮೊತ್ತ ನಮ್ಗೆ ಎಷ್ಟಾಗುತ್ತಪ್ಪ ಅಂದ್ರೆ, ಎರಡನೇ ವರ್ಷ ಮೊದಲನೇ ವರ್ಷ ತೀರ್ಸದೆ ತೀರ್ಸಕ್ಕಾಗ್ಲಿಲ್ಲ ನಿಮಗೆ, ಎರಡನೇ ವರ್ಷದಲ್ಲಿ ನೋಡ್ರಿ ಇಲ್ಲಿ ಈ ಪಿ ಪಿ ಏನಾಯ್ತು, 10,800 ಆಯ್ತು ನೋಡಿ. ಮೊದಲನೇ ವರ್ಷದಾಗ ಪಿ ಬೆಲೆ 10,000 ಬಳಸಿದ್ವಿ, ಎರಡನೇ ವರ್ಷದಲ್ಲಿ ಪಿ ಬೆಲೆ 10,000 ಬಳಸಂಗಿಲ್ಲ. ಅದೇ ಸರಳ ಬಡ್ಡಿ ಆಗಿದ್ರೆ ಇಲ್ಲಿ 10,000 ಬಳಸ್ತಿದ್ವಿ, ಬಟ್ ಚಕ್ರ ಬಡ್ಡಿ ಆಗಿರೋದ್ರಿಂದ ಹಿಂದಿನ ಮೊತ್ತವೇ ಇಲ್ಲಿ ಅಸಲಾಗ್ತದೆ. ಅದಕ್ಕೆ 10,800 ನಾನಿಲ್ಲಿ ಕೆಂಪ್ ಅಕ್ಷರಗಳನ್ನ ತೋರಿಸೋ ಸಂಬಂಧ ಸ್ವಲ್ಪ ವ್ಯತ್ಯಾಸ ಮಾಡಿದೆ ನೋಡಿ. ಈಗ ಅಸಲು ಬದಲಾತು, 10,800 ಆಯ್ತು. ಇನ್ನು ಇದಕ್ಕೆ ಬಡ್ಡಿ ಅಂದ್ರೆ ಮತ್ತೆ ಸರಳ ಬಡ್ಡಿ ಸೂತ್ರದಿಂದ ಲೆಕ್ಕ ಮಾಡುವುದ್ರೆ ಪಿ ಟಿ ಆರ್ ಅಪ್ 100 ಅಂದ್ರೆ ಪಿ ಟಿ ಆರ್ 10,800 ಇಂಟು 1 × 8 ಅಪ್ 100 ಅಂದ್ರೆ ಇಲ್ಲಿ 2020 ಕ್ಯಾನ್ಸಲ್ ಆಗಿ 108 × 8 ಅಂದ್ರೆ 864 ಪ್ಲಸ್ 10,800, ಇವೆರಡು ಕೂಡಿಸಿದ 11,664. ಸೊ ಎರಡನೇ ವರ್ಷದಲ್ಲಿ ನೀವು ಸಾಲ ತೀರಿಸುವಾಗ ಇಷ್ಟು ಮೊತ್ತವನ್ನು ಪಾವತಿಸಬೇಕು ಚಕ್ರ ಬಡ್ಡಿ ಪ್ರಕಾರ. ಇನ್ನು ಎರಡನೇ ವರ್ಷನೂ ಆಗಲಿಲ್ಲ, ಹೀಗೆ ಇದು ಮುಂದುವರಿತು ಅಂದ್ರೆ ಮೂರನೇ ವರ್ಷದಲ್ಲಿ ಏನಾಗುತ್ತೆ ನೋಡಿ, ಮೂರನೇ ವರ್ಷದಲ್ಲಿ ಪಿ ಮತ್ತೆ ಬದಲಾಯ್ತು. ಮೂರನೇ ವರ್ಷದಲ್ಲಿ ಮತ್ತೆ ಚಕ್ರ ಬಡ್ಡಿ ಇರೋದ್ರಿಂದ ಪಿ ಬದಲಾಯ್ತು. ಯಾವ ಪಿ ತಗೋಬೇಕು, ಹಿಂದಿನ ವರ್ಷದ ಮೊತ್ತವನ್ನ ನೀವು ತೀರಿಸದೇ ಆಗದಿದ್ರೆ ಅದನ್ನು ಮತ್ತೆ ಅವರು ಅಸಲ್ ಅಂತ ಅನ್ಕೊಂಡು ಆ ಅಸಲನ್ನ ಮತ್ತೆ ಅದಕ್ಕೆ ಬಡ್ಡಿ ಸೇರ್ಸನು. ಸೊ 11,664 ಪ್ಲಸ್ ಪಿ ಟಿ ಆರ್ ಅಪ್ 100 ಪ್ರಕಾರ ಇದು ಏನಾಯ್ತು, ಈ ಆ ವರ್ಷದ ಬಡ್ಡಿ. ಆ ವರ್ಷದ ಬಡ್ಡಿ ಇದನ್ನ ನಾವು ಲೆಕ್ಕಾಚಾರ ಮಾಡ್ರಿ ಇಷ್ಟಾಗತ್ತೆ ನೋಡ್ರಿ, ನೀವು ಒಂದು ಮಾಡಿ ನೋಡ್ರಿ. 11,664 × 8 / 100 ಅಂದ್ರೆ ಇದು 933.12. ಸೊ ಇವೆರಡನ್ನು ಸೇರಿಸಿದಾಗ 12,597.12. ಇನ್ನು ಇಲ್ಲಿ ಯಾವುದೇ ಸಾಮಾನ್ಯ ರೂಪ ಸಂಖ್ಯೆಗಳಲ್ಲಿ ಸಿಗುವ ಮೊದಲನೇ ಪದ 10,800 ಆಗುವ ಮೊತ್ತಗಳನ್ನು, ಪ್ರತಿ ವರ್ಷ ಆಗುವ ಮೊತ್ತಗಳನ್ನು ನಾವು ವಿಚಾರ ಮಾಡಿ ಅದು ಸಮಾಂತರ ಶ್ರೇಣಿಯನ್ನು ವಿಚಾರ ಮಾಡೋದಾದ್ರೆ ಇಲ್ಲಿ ನೋಡ್ರಿ, ಹಾಗಾದ್ರೆ ಇವುಗಳನ್ನ ಪದಗಳನ್ನು ಪಟ್ಟಿ ಶ್ರೇಣಿ ಪ್ರಕಾರ ಬರೀದಾದ್ರೆ ಮೊದಲ ಪದ 10,800, ಎರಡನೇ ಪದ 11,664, ಮೂರನೇ ಪದ 12,597.12. ಹಂಗೆ ಮುಂದಿನ ಪದಗಳನ್ನ ನಾವು ಇಲ್ಲಿ ವಿಚಾರ ಮಾಡಿದ್ರೆ ಮುಂದಿನ ಪದ ಇದು ಹೆಂಗೆ ಲೆಕ್ಕ ಮಾಡಿಲ್ಲ ಹಂಗೆ ಲೆಕ್ಕ ಮಾಡ್ತಾರೆ ಬರೀಬಹುದು. ಬಟ್ ಇದನ್ನ ಲೆಕ್ಕ ಮಾಡಿದ್ರೆ ಏನಂತ ತಿಳ್ಕೊಬೋದಪ್ಪ ಅಂದ್ರೆ, ಇದು ಸಮಾಂತರ ಶ್ರೇಣಿ ಏನಾ ಅಂತ ಕೇಳಿದ್ರೆ ಇಲ್ಲ, ಇದನ್ನು ಕೂಡಿಸ್ತಾ ಕೂಡಿಸ್ತಾ ಬರೆದಿದ್ದಾರೆ, ಬಟ್ ಕೂಡಿಸುವಂಥ ಪ್ರತಿ ಸಲ ಕೂಡಿಸುವಂಥ ಬೆಲೆ ಏನಾಗಿದಲ್ಲ ಅದು ಒಂದೇ ಆಗಿಲ್ಲ, ಬೇರೆ ಬೇರೆ ಆಗಿಲ್ಲ. ನಾವಿಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡಿಡಿದು ನೋಡಿದ್ದೆ, ಆದರೂ ಕೂಡ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಬೇರೆ ಬೇರೆ ಬರ್ತದೆ. ಸೊ ಇದು ಶ್ರೇಣಿ ಅಂತ ಅನ್ಬೋದು, ಬಟ್ ಇದು ಸಮಾಂತರ ಶ್ರೇಣಿ ಆಗಿ ಸಾಧ್ಯ. ಯಾಕಪ್ಪ ಅಂದ್ರೆ ಇದು ಸಾಮಾನ್ಯ ವ್ಯತ್ಯಾಸ ಸ್ಥಿರ ಇಲ್ಲ, ಹೀಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಿರ್ಣಯವನ್ನು ತೆಗೆದುಕೊಳ್ಬಹುದು. ಇದು ನಿಮಗೆ ಚಕ್ರ ಬಡ್ಡಿ ಅರ್ಥ ಬರುವ ಹಾಗೆ ನಾನು ಈ ರೀತಿ ಪದಗಳನ್ನ ಕನ್ನಡದೀನಿ. ಸೊ ಈ ಶ್ರೇಣಿ ಸಮಾಂತರ ಶ್ರೇಣಿ ಅಲ್ಲ, ಕಾರಣ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿಲ್ಲ. ಬಟ್ ಇದನ್ನ ಇನ್ನೊಂದು ರೀತಿನೂ ಮಾಡಬಹುದು. ಏನಪ್ಪಾ ಅಂದ್ರೆ ಚಕ್ರ ಬಡ್ಡಿ ಅಂದರೆ ಚಕ್ರ ಬಡ್ಡಿಯ ಮೊತ್ತ ಕನ್ನಡಿಯು ನೇರವಾದ ಸೂತ್ರ ಕೂಡ ನೀವು ಹಿಂದು ಎಲ್ಲಾದರೂ ಕಲ್ತಿರಬಹುದು, ಅದನ್ನು ಕೂಡ ನೀವು ಬಳಸಿ ಹೇಳಬಹುದು. ಏನಪ್ಪಾ ಅಂದ್ರೆ ಇದನ್ನು ಚಕ್ರ ಬಡ್ಡಿ ಮೊತ್ತದ ಸೂತ್ರದಿಂದ ಕೂಡ ವ್ಯಕ್ತಪಡಿಸಬಹುದು. ಚಕ್ರ ಬಡ್ಡಿ ಮೊತ್ತದ ಸೂತ್ರದ ಕೂಡ ವ್ಯಕ್ತಪಡಿಸಬಹುದು. ಚಕ್ರ ಬಡ್ಡಿ ಸೂತ್ರ ಏನಾದ ನೋಡ್ರಿ, ಏನು ನೋಡ್ರಿ, ಎ ಅಂದ್ರೆ ಮೊತ್ತನ, ಇದು ಯಾವ ಸಮಯದಲ್ಲಿ ತೀರಿಸ್ತಿರಲಿ ಅವಾಗ ಈ ಸೂತ್ರದಲ್ಲಿ ತುಂಬಿ ನೀವು ಆ ಸಾಲವನ್ನು ತೀರಿಸಬಹುದು. ಚಕ್ರ ಬಡ್ಡಿಯ ಮೊತ್ತ ಕಂಡಿ ಸೂತ್ರ ಇದು. ಪಿ ಅಂದ್ರೆ ಅಸಲು, ಆರಂಭದಲ್ಲಿ ತೆಗೆದುಕೊಂಡಂತಹ ಅಸಲನ್ನು ತುಂಬಿ 1 + R ಅಂದ್ರೆ ಬಡ್ಡಿ ದರ ಅಪೋ 100 ಬ್ರಕೆಟ್ ಎಷ್ಟು, ಎನ್ ಅಂದ್ರೆ ಇದು ಅವಧಿ ವರ್ಷ, ಅವಧಿ ಎಷ್ಟು ಇರ್ತದೆ ಅಷ್ಟನ್ನ ಇಲ್ಲಿ ಎನ್ ಅಂತ ಅನ್ಕೋಬೇಕು. ಸೊ ಇದ್ರ ಪ್ರಕಾರ ನಾವು ಆ ಶ್ರೇಡಿ ಇಲ್ಲಿ ನಾವು ನಿಜವಾದ ಬೆಲೆಗಳನ್ನ ಬರೆದೇವಿ. ಇದ್ರ ಪ್ರಕಾರ ನಾವು ಆ ಮೊತ್ತಗಳನ್ನ ಆಗುವ ಮೊತ್ತಗಳನ್ನ ಶ್ರೇಡಿ ರೂಪದಲ್ಲಿ ಬರೀದ್ರೆ ಹಿಂಗ್ ಬರೀಬಹುದು ನೋಡ್ರಿ. ಮೊದಲನೇ ಪದ 10,000 ಬ್ರಕೆಟ್ 1 + 8/100, ಮೊದಲನೇ ಸಲ ಅಸಲು ಇಷ್ಟಿತ್ತು. ಆಮೇಲೆ ಮೊದಲನೇ ವರ್ಷ ಅಂದ್ರೆ ಅವಧಿ 1. ಈಗ ಏನದಲ್ಲ ಇದರ
ಸಂಕ್ಷಿಪ್ತ ಬೆಲೆ ಇದೆ ನೋಡಿ, 10,800 ಬರ್ತದೆ. ನೀವು ಲೆಕ್ಕ ಮಾಡಿ ನೋಡ್ಬೋದು, ಇದನ್ನು ಇದನ್ನು ಲೆಕ್ಕ ಮಾಡಿ ನೋಡಿದಾಗ 10,800 ಬರ್ತದೆ. ಇನ್ನು ಎರಡನೇ ಪದ ನೋಡ್ರಿ, 10,000 ಬ್ರಕೆಟ್ 1 + 8 / 100 ಬ್ರಕೆಟ್ ರೆಸ್ಟ್ ಟೂ ಅಷ್ಟೇ. ಬಟ್ ಇದು ಇಲ್ಲಿ ಇಲ್ಲಿ ಘಾತ್ ಸೂಚಿ ಇದ್ರದ್ದು ಒಂದು ಇತ್ತು, ಇಲ್ಲಿ ಎರಡು ಬದಲಾವಣೆ ಆಗೈತೆ. ಬಟ್ ಇದ್ರ ಕಂಪ್ಲೀಟ್ ಸುಲಭ ರೂಪದ ಬೆಲೆ ನೀವು ಲೆಕ್ಕ ಮಾಡಿ ನೋಡ್ರಿ, ನೀವು 11,664 ಬರ್ತದೆ. ಆಮೇಲೆ ಇದು ಮೂರನೇದು ನೋಡಿ, ಇದು ಮೂರು ಆಗಬೇಕು, ಇದು ಎರಡಾದ್ರೆ ಇದು ಇದು ಮೂರು ಮಾಡಿಕೊಡ್ರಿ, ಇದನ್ನು ನೀವು ಮೂರು ಮಾಡಿಕೊಡ್ರಿ. ಮೂರು ಸೊ ಒಂದು 10,000 ಬ್ರಕೆಟ್ 1 + 8 / 100 ಬ್ರಕೆಟ್ ರೆಷ್ಟು ಮೂರು. ಹೀಗಾಗಿ ಇದು ಘಾತ್ ಸೂಚಿ 1, 2, 3 ಹೋದ್ರೆ ಇದನ್ನು ಮುಂದಿನ ಪದಗಳನ್ನು ಬರಿತಾ ಹೋಗ್ಬೋದು. ಬಟ್ ಇವುಗಳ ಸಾಮಾನ್ಯ ವ್ಯತ್ಯಾಸ ಕನ್ನಡಿಯಲ್ಲಿ ನಿಮಗೆ ಅನುಕೂಲ ಆಗಿಲ್ಲ ಅಂತ ತಿಳ್ಕೊಂಡು ನಾನು ಈ ರೀತಿ ಶ್ರೇಣಿ ಬರೆದಿದ್ದೀನಿ. ಈ ರೀತಿನೂ ಕೂಡ ಅವುಗಳ ನಿಜವಾದ ಬೆಲೆಯನ್ನು ಲೆಕ್ಕ ಮಾಡಬಹುದು, ಈ ರೀತಿನೂ ತುಂಬಿ ನಿಜವಾದ ಬೆಲೆಗಳನ್ನು ಲೆಕ್ಕ ಮಾಡಬಹುದು. ಬಟ್ ಇಲ್ಲಿ ಲೆಕ್ಕ ಮಾಡಿ ಆ ಶ್ರೇಣಿಯ ಪದಗಳನ್ನು ಬರಿತಾ ಹೋಗ್ಬೋದು. ಬಟ್ ಇದು ಸಮಾಂತರ ಶ್ರೇಣಿ ಏನೋ ಅಂತ ಪ್ರಶ್ನೆ ಮಾಡೋದಾದ್ರೆ ಖಂಡಿತವಾಗೂ ಅಲ್ಲ. ಹೇಗೆ ಬರೆದೇವು, ಈ ಶ್ರೇಣಿ ಸಮಾಂತರ ಶ್ರೇಣಿ ಅಲ್ಲ, ಕಾರಣ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿಲ್ಲ. ಸೊ ಈ ಒಂದು ನಾಲ್ಕನೇ ಸಂದರ್ಭ ಏನಾಗಿತ್ತಪ್ಪ ಅಂದ್ರೆ ಇದು ಸಮಾಂತರ ಶ್ರೇಣಿ ಆಗುವುದಿಲ್ಲ ಅಂತ ಹೇಳ್ಬೋದು. ಈಗ ಈ ನಾಲ್ಕು ಒಂದು ಸಂದರ್ಭಗಳನ್ನು ನಮಗೆ ಕೊಟ್ಟಾಗ ನಾವು ಈ ನಾಲ್ಕು ಸಂದರ್ಭಗಳಲ್ಲಿ ಎರಡು ಸಂದರ್ಭಗಳು ಸಮಾಂತರ ಶ್ರೇಣಿ ಆದರೆ ಎರಡು ಸಂದರ್ಭಗಳು ಸಮಾಂತರ ಶ್ರೇಣಿ ಆಗಲಿಲ್ಲ. ಬಟ್ ಆ ಎಲ್ಲ ಸಂದರ್ಭಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಈ ನಿರ್ಣಯಕ್ಕೆ ಬಂದೇವಿ ಅಂತ ನಾನು ಅಂದ್ಕೊಂಡಿನಿ. ನೀವು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಚಿಂತನೆ ಮಾಡಿ ಇದನ್ನು ಅರ್ಥ ಮಾಡಿಕೊಡ್ರಿ. ಮತ್ತೆ ನಾವು ಏನು ಮಾಡೋದಪ್ಪ ಅಂದರೆ ಈ ಭಾಗದ ವಿಡಿಯೋ ಮುಂದಿನ ವಿಚಾರಗಳನ್ನು ಮುಂದಿನ ಭಾಗದ ವಿಡಿಯೋದಲ್ಲಿ ಕಲಿಯೋಣಂತ. ಸೊ ಈ ಒಂದು ಭಾಗದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ಭಾಗದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.